ನಂತರ ಏಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಲೋಕಸಭಾ ಚುನಾವಣೆಗೆ ಅಂತಿಮವಾಗಿ 15 ಮಂದಿ ಕಣದಲ್ಲಿದ್ದಾರೆಂದು ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ತಿಳಿಸಿದ್ದಾರೆ. ಏಪ್ರಿಲ್ 18ರಂದು ನಡೆಯುವ ತುಮಕೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣದಲ್ಲಿ ಅಂತಿಮವಾಗಿ 15 ಮಂದಿ ಅಭ್ಯರ್ಥಿಗಳು ಉಳಿದಿದ್ದಾರೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್ ತಿಳಿಸಿದರು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಟ್ಟು 23 ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ನಾಮಪತ್ರಗಳ ಪರಿಶೀಲನೆ ನಂತರ 4 ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕರಗೊಂಡು 19 ಮಂದಿ ಅಭ್ಯರ್ಥಿಗಳ ನಾಮಪತ್ರ ಕ್ರಮಬದ್ದವಾಗಿದ್ದವು ಎಂದರು. ಇಂದು ಪಕ್ಷೇತರ ಅಭ್ಯರ್ಥಿಗಳಾದ ಎಚ್ಎಂ ಉದಯಶಂಕರ್, ಎಸ್ಪಿ ಮುದ್ದನ್ಮೇಗೌಡ, ಎಚ್ಎನ್ ನಾಗರಾಜ್ ಹಾಗೂ ಕೆಎನ್ ರಾಜುಣ ಅವರು ನಾಮಪತ್ರ ಹಿಂಪಡೆದ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಚುನಾವಣಾ ಕಣದಲ್ಲಿ 15 ಜನ ಅಭ್ಯರ್ಥಿಗಳು ಉಳಿದಿದ್ದಾರೆ. ಜನತಾದಳದ ಅಭ್ಯರ್ಥಿ ಎಚ್ಡಿ ದೇವೇಗೌಡ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಜಿಎಸ್ ಬಸವರಾಜ, ಭಾರತ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಎನ್ ಶಿವಣ್ಣ, ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ಕೆಸಿ ಹನುಮಂತರಾಯ, ಉತ್ತಮ ಪ್ರಜಾಕೀಯ ಪಾರ್ಟಿಯ ಅಭ್ಯರ್ಥಿ ಎಂಆರ್ ಛಾಯಮೋಹನ್, ಅಂಬೇಡ್ಕರ್ ಸಮಾಜ ಪಾರ್ಟಿ ಅಭ್ಯರ್ಥಿ ಸಿಪಿ ಮಹಾಲಕ್ಷ್ಮಿ, ಪಕ್ಷೇತರ ಅಭ್ಯರ್ಥಿಗಳಾದ ಕಂಪನಿಗೌಡ, ಟಿಎನ್ ಕುಮಾರಸ್ವಾಮಿ, ಜಿ ನಾಗೇಂದ್ರ, ಪ್ರಕಾಶ್ ಆರ್ಎ ಜೈನ್, ಬಿಎಸ್ ಮಲ್ಲಿಕಾರ್ಜುನ್, ಡಿ ಶರಡಿ ಶಯನ, ಕೆವಿ ಶ್ರೀನಿವಾಸ್ ಕಲ್ಕೆರೆ, ಜೆಕೆ ಸುಮಿ ಹಾಗೂ ಸಿದ್ದರಾಮೇಗೌಡ ಟಿಬಿ ಇವರು ಚುನಾವಣಾ ಕಣದಲ್ಲಿದ್ದು ಪಕ್ಷೇತರ ಅಭ್ಯರ್ಥಿಗಳಿಗೆ ಚಿಹ್ನೆ ಹಂಚಿಕೆ ಮಾಡಲಾಗಿದ್ದು ನಮೂನೆ 7ರಲ್ಲಿ ಅಧಿಸೂಚನೆ ಹೊರಡಿಸಲಾಗುವುದು. ನಂತರ ಸರ್ಕಾರದ ಹಂತದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಲಿದೆ ಎಂದು ತಿಳಿಸಿದರು. ಇವಿಎಂ ಹಾಗೂ ವಿವಿಪ್ಯಾಟ್ಗಳ ಮೊದಲ ಸುತ್ತಿನ ಹಂಚಿಕೆ ವಿಧಾನಸಭಾ ಕ್ಷೇತ್ರವಾರು ಹಂಚಿಕೆ ಮಾಡಿದ್ದು ಈ ಹಂಚಿಕೆ ಪಟ್ಟಿಯನ್ನು ರಾಜಕೀಯ ಪಕ್ಷಗಳಿಗೆ ನೀಡಿದ್ದೇವೆ. ಎರಡನೇ ಹಂಚಿಕೆಯನ್ನು ರಾಜಕೀಯ ಪಕ್ಷಗಳು ಹಾಗೂ ಚುನಾವಣಾ ವೀಕ್ಷಕರ ಸಮ್ಮುಖದಲ್ಲಿ ಮಾಡಲಾಗುವುದು. ಚುನಾವಣಾ ಮತದಾನ ಸಿಬ್ಬಂದಿಗೂ ಕೂಡ ಮೊದಲ ಸುತ್ತಿನ ತರಬೇತಿಯನ್ನು ವಿಧಾನಸಭಾ ಕ್ಷೇತ್ರವಾರು ನೀಡಲಾಗಿದೆ. ಎರಡನೇ ಸುತ್ತಿನ ತರಬೇತಿಯನ್ನು ಶೀಘ್ರವೇ ನೀಡಲಾಗುವುದೆಂದು ತಿಳಿಸಿದರು. ಲೋಕಸಭಾ ಚುನಾವಣೆಯ ಏನು ನಾಮಿನೇಷನ್ ಫೈಲ್ ಮಾಡುವ ಪ್ರಕ್ರಿಯೆ ಏನಿತ್ತು ಹಾಗೂ ಎಲ್ಲ ನಾಮಿನೇಷನ್ಗಳ ಪರಿಶೀಲನೆ ಹಾಗೂ ಅದರ ವಿಡ್ರಾಲ್ ಸಮಯ ಏನಿತ್ತು, ಈಗಾಗಲೇ 29ನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು. ಸೊ ಒಟ್ಟಾರೆಯಾಗಿ ನಮ್ಮ ಈ ಒಂದು ನೋಟಿಫಿಕೇಶನ್ ಪೀರಿಯಡ್ನಲ್ಲಿ 35 ನಾಮಪತ್ರಗಳ ಸಲ್ಲಿಕೆ ಆಗಿತ್ತು. ಸೊ ಒಟ್ಟ 35 ನಾಮಪತ್ರದಲ್ಲಿ ಒಟ್ಟಾರೆಯಾಗಿ ಸಲ್ಲಿಸಿರುವಂತಹ ಕ್ಯಾಂಡಿಡೇಟ್ಸ್ ನಂಬರ್ ವಾಸ್ 23. 23 ಜನ ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ರು. ಅದೇ ಅಡಿಷನಲ್ ನಂಬರ್ ಆಫ್ ನಾಮಿನೇಷನ್ ಫಾರ್ಮ್ಸ್ ನ ಈಗಾಗಲೇ ಸಲ್ಲಿಸಿದ್ರು. ಸೊ ಒಟ್ಟಾರೆಯಾಗಿ 27ನೇ ತಾರೀಕರಂದು ನಾವು ಈ ಒಂದು ನಾಮಪತ್ರಗಳ ಪರಿಶೀಲನೆ ಕಾರ್ಯವನ್ನ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ 4 ಜನರ ನಾಮಪತ್ರಗಳನ್ನ ತಿರಸ್ಕರಿಸಲಾಗಿದೆ ಒಂದಷ್ಟು ನ್ಯೂನತೆಗಳಿಂದ. ಅಂದ್ರೆ ಫಾರ್ಮ್ ಎ ಅಂಡ್ ಬಿ ಸಬ್ಮಿಟ್ ಮಾಡಿರಲಿಲ್ಲ, ಪ್ರಪೋಸರ್ಸ್ ಸಿಗ್ನೇಚರ್ ಮತ್ತೆ ನೇಮ್ಸ್ ಇರಲಿಲ್ಲ. ಅಂತಹ ಮೇಜರ್ ಕಾರಣಗಳಿಂದ 4 ನಾಮಪತ್ರಗಳನ್ನ ನಾವು ರಿಜೆಕ್ಟ್ ಮಾಡಿದ್ದೇವೆ. ಸೊ ಕ್ರಮಬದ್ದವಾಗಿರುವಂತಹ ನಾಮಪತ್ರಗಳನ್ನ ಅವತ್ತೇ ನೋಟಿಫೈ ಮಾಡಿದ್ವಿ. 19 ಜನರಿಗೆ ಏನಿದೆ ಅವತ್ತೇ ನಾವು ನೋಟಿಸ್ ಇಶ್ಯೂ ಮಾಡಿ ಕೊನೆಯ ಅಂತಿಮ ದಿನಾಂಕ 29ನೇ ತಾರೀಕು ಅಂದ್ರೆ 23 ಗಂಟೆ ಒಳಗಡೆ ಅವರೇನಾದ್ರೂ ವಿತ್ಡ್ರಾ ಮಾಡುವಾಗಿದ್ರೆ ನಾವು ವಿತ್ಡ್ರಾ ಮಾಡಬಹುದು ಅನ್ನೋದ್ರ ಬಗ್ಗೆ 27ನೇ ತಾರೀಕು ಅವ್ರಿಗೆ ಅವರ ಗಮನಕ್ಕೆ ನಾವು ಈಗಾಗಲೇ ತಂದಿದ್ವಿ. ಇವತ್ತು 29ನೇ ತಾರೀಕು 3 ಗಂಟೆಗೆ ಕೊನೆಯ ದಿನಾಂಕ ಆಗಿರೋದ್ರಿಂದ ಅವಾಗ 4 ಜನ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಹಿಂಪಡೆದಿದ್ದಾರೆ. ಅಭ್ಯರ್ಥಿಗಳ ಹೆಸರು ಈ ರೀತಿಯಾಗಿದೆ. ಎಚ್ಎಂ ಉದಯಶಂಕರ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು. ನಾಗಾರ್ಜುನ್ ಎಚ್ಎನ್ ಇವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು. ಎಸ್ಪಿ ಮುದ್ದಹನುಮೇಗೌಡರು ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ರು. ಶ್ರೀ ಕೆಎನ್ ರಾಜಣ್ಣ ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ರು. ಈ 4 ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಹಿಂಪಡೆದಿದ್ದಾರೆ. ಚುನಾವಣಾ ಸಾಮಾನ್ಯ ವೀಕ್ಷಕ ಡಾ ಬಿಜಯ್ ಕೇತನ್ ಉಪಾಧ್ಯಕ್ಷ, ಅಪಹರ ಜಿಲ್ಲಾಧಿಕಾರಿ ಕೆ ಚನ್ನಬಸಪ್ಪ ಸುದ್ದಿಗೋಷ್ಠಿಯಲ್ಲಿದ್ದರು. ಚುನಾವಣೆ ವೇಳೆ ಐಟಿ ದಾಳಿ ನಡೆಸಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ಕುಣಿತದಲ್ಲಿ ಸಂಸದ ಡಿ ಕೆ ಸುರೇಶ್ ತಿಳಿಸಿದ್ದಾರೆ. ಚುನಾವಣೆ ವೇಳೆಯಲ್ಲಿ ಒಂದು ಪಕ್ಷವನ್ನು ಗುರಿಯಾಗಿಸಿಕೊಂಡು ಅದರ ತೆರಿಗೆ ಇಲಾಖೆಯ ದುರ್ಬಳಕೆ ಮಾಡಿಕೊಂಡು ಐಟಿ ದಾಳಿ ಮಾಡುವ ಮೂಲಕ ದೇಶದಲ್ಲಿ ಬಿಜೆಪಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವುದರ ಜೊತೆಯಲ್ಲಿ ತನ್ನ ಹತಾಶೆ ಮನೋಭಾವ ತೋರಿಸಿದೆ ಎಂದು ಸಂಸದ ಡಿ ಕೆ ಸುರೇಶ್ ಆಪಾದಿಸಿದರು. ಕುಣಿಗಲ್ ಪಟ್ಟಣದ ಸಂಸದರ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆಗೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿ, ಚುನಾವಣೆ ವೇಳೆಯಲ್ಲಿ ಬಿಜೆಪಿ ಹತಾಶ ಮನೋಭಾವದಿಂದ ಜೆಡಿಎಸ್ ಮುಖಂಡರು ಸಚಿವರು ಶಾಸಕರ ಮನೆ ಮೇಲೆ ಐಟಿ ದಾಳಿ ಮಾಡಿಸಿರುವುದು ನಿಜಕ್ಕೂ ಆ ಪಕ್ಷ ಚುನಾವಣೆಯಲ್ಲಿ ಸೋಲುವ ಹತಾಶ ಮನೋಭಾವದಿಂದ ಈ ರೀತಿ ತಂತ್ರ ಅನುಸರಿಸುತ್ತಿದೆ ಎಂದು ಹೇಳಬೇಕಾಗಿದೆ.
ಚುನಾವಣೆ ಘೋಷಣೆಯಾಗಿರುವ ವೇಳೆಯಲ್ಲಿ ಆದಾಯ ತೆರಿಗೆ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡಿದೆ. ಆದಾಯ ತೆರಿಗೆ ಇಲಾಖೆಯ ಆಯಕಟ್ಟಿನ ಅಧಿಕಾರಿಗಳು ಸಹ ಒಂದು ಪಕ್ಷದ ಏಜೆಂಟರಂತೆ ವರ್ತನೆ ಮಾಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಚುನಾವಣೆ ಘೋಷಣೆಯಾಗಿ ನೀತಿ ಸಂಹಿತೆ ಜಾರಿಯಲ್ಲಿರುವ ವೇಳೆಯಲ್ಲಿ ಯಾವುದೇ ಅಕ್ರಮ ಇದ್ದಲ್ಲಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿ ಆಯೋಗದ ಮೂಲಕ ಕ್ರಮ ಕೈಗೊಳ್ಳಬಹುದಿತ್ತು. ಆದರೆ ನೇರವಾಗಿ ಆದಾಯ ತೆರಿಗೆ ಇಲಾಖಾಧಿಕಾರಿಗಳೇ ದಾಳಿ ನಡೆಸುವ ಮೂಲಕ ಬಿಜೆಪಿಯ ಕೈಗೊಂಬೆಯಿಂದ ನಡೆದುಕೊಂಡಿದ್ದಾರೆ. ದಾಳಿ ನಡೆದ ನಂತರ ಮುಂದೆ ಇದರ ಪರಿಣಾಮ ಏನು ಎಂದು ಜನತೆಗೆ ಗೊತ್ತಾಗಲಿದೆ ಎಂದರು. ಬಿಜೆಪಿಯ ಹತಾಶ ಮನೋಭಾವ ಇವತ್ತೇನು ಐಟಿ ದಾಳಿಯನ್ನ ಪರೋಕ್ಷವಾಗಿ ಬಳಸಿಕೊಂಡು ಚುನಾವಣೆ ಮೇಲೆ ಪರಿಣಾಮ ಬೀರಬೇಕು ಅಂತೇಳಿ ಎದುರಿಸಬೇಕು ಅಂತೇಳಿ ಕಾರ್ಯಕರ್ತರು ಹೋಗ್ತಿದ್ದಾರೆ. ಇದು ಬಹುಶಃ ಬಿಜೆಪಿಗೆ ಶೋಭೆ ತರದಲ್ಲ. ದಾಳಿ ಏನೇ ಇದ್ರೂ ಕೂಡ ಇದು ರಾಜಕೀಯ ಪ್ರೇರಿತವಾದಂಥ ದಾಳಿ. ಇದರಲ್ಲೇನು ಬೇರೆ ಇನ್ಯಾವುದೇ ಉದ್ದೇಶ ಇಟ್ಕೊಂಡು ಮಾಡಿಸ್ತಕ್ಕಂಥದ್ದು ದಾಳಿ ನಡೆಸಿದ್ದಾರೆ. ಅದಕ್ಕೆ ನಮ್ಮ ರಾಷ್ಟ್ರೀಯ ರಾಜ್ಯ ನಾಯಕರುಗಳು ಅದಕ್ಕೇನು ಬೇಕೋ ಉತ್ತರ ಕೊಡ್ತಾರೆ. ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಬಿಜೆಪಿಯ ಆಡಳಿತ ಪಕ್ಷ ಮಾಡ್ತಾ ಇದೆ. ಶಾಸಕ ಡಾ ರಂಗನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗನಗೌಡ, ಮುಖಂಡರಾದ ನಳಿನ, ಭೈರಪ್ಪ, ಶಂಕರ, ರಾಜಣ್ಣ ಇತರರು ಇದ್ದರು. ಕಾಂಗ್ರೆಸ್ ಸೋಕಿನ ಮಾತುಗಳನ್ನಾಡುವುದನ್ನ ಬಿಡಲಿ ಎಂದು ಮಕ್ಕಡಿ ತಾಲೂಕಿನ ಕುದೂರಿನಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಜನತೆಯ ಮುಂದೆ ಸೋಕಿನ ಮಾತುಗಳನ್ನಾಡಿಕೊಂಡೇ ರಾಜ್ಯದಲ್ಲಿ ಅಧಿಕಾರ ಕಳೆದುಕೊಂಡಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಮಾಗಡಿ ತಾಲೂಕಿನ ಗುದೂರು ಪಟ್ಟಣದಲ್ಲಿ ಆಯೋಜಿಸಿದ ಸಭೆಯಲ್ಲಿ ಮಾತನಾಡಿ, ಮೈತ್ರಿ ಸರ್ಕಾರ ಆಡಳಿತ ನಡೆಸುವಲ್ಲಿ ವಿಫಲವಾಗಿದೆ. ದೇಶದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಬರುವುದು ಖಚಿತ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್ಗೆ ಮತ ನೀಡಿ ಗೆಲ್ಲಿಸಿ ಎಂದು ಮನವಿ ಮಾಡಿದರು. ಚುನಾವಣೆ ಯಾವ ರೀತಿ ಎದುರಿಸ್ತೀವಿ? ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಬಗ್ಗೆ, ಅಶ್ವಥ್ ನಾರಾಯಣಗೌಡರ ಬಗ್ಗೆ ಸಾಕಷ್ಟು ಪ್ರೀತಿ ಎಲ್ಲರಿಗೂ ಇದೆ. ಎಲ್ಲೂ ಗೊಂದಲ ಇಲ್ಲ. ಗೊಂದಲ ಮೊದಲನೇ ಸಾರಿ ಸ್ಪರ್ಧೆ ಮಾಡಿದ್ರು ಕೂಡ ಈ ಕ್ಷೇತ್ರ ಲೋಕಸಭೆಗೆ ಸಂಘಟನೆ ಕೆಲಸ ಮಾಡಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಎಂ ಎಲ್ ಸಿ ಆಗಿ ಕೆಲಸ ಮಾಡಿದ್ದಾರೆ. ಅಶ್ವಥ್ ನಾರಾಯಣಗೌಡರು ಎಲ್ಲ ಕಾರ್ಯಕರ್ತರು ಗೊತ್ತಿರೋದು ಯಾವ ಗೊಂದಲೂ ಇಲ್ಲ. ಒಂದು ಎರಡನೇದು, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಭಾಗದಲ್ಲೂ ಲೆಕ್ಕ ಏನು, ನರೇಂದ್ರ ಮೋದಿನೇ ನಮ್ಮ ಅಭ್ಯರ್ಥಿ ಅಂತ ಕಾರ್ಯಕರ್ತರು ಜನ ತೀರ್ಮಾನ ಮಾಡಿಕೊಂಡು ಚುನಾವಣೆ ತಯಾರಾಗಿರೋದು ನಾವು ಕಾಣ್ತಾ ಇದ್ದೀವಿ. ಸರ್, ವಿರೋಧ ಪಕ್ಷದವರು ಹೇಳ್ತಾರೆ ಬಿಜೆಪಿ ನಮಗೆ ಲೆಕ್ಕನೇ ಇಲ್ಲ ರಾಮನಗರ ಕ್ಷೇತ್ರದಲ್ಲಿ ಅಂದ್ಬಿಟ್ಟು, ಯಾವ ರೀತಿ ಚುನಾವಣಾ ಸ್ಪರ್ಧೆಗೆ ಹಿಂದಕ್ಕೆ ಮುಂದಾಗ್ತಿದೆ ಗೆಲುವಿಗೆ? ಈ ರೀತಿ ಸೊಕ್ಕಿನ ಮಾತು ಆಡಿಕೊಂಡೇ ಕಾಂಗ್ರೆಸ್ ರಾಜ್ಯದಲ್ಲಿ ಸರ್ಕಾರ ಕಳ್ಕೊಂಡಿತ್ತು. ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಸಿದ್ದರಾಮಯ್ಯನವರು ಮತ್ತು ಅವ್ರ ಗುಂಪು ಹೇಳ್ಕೊಳ್ತಾನೆ ಬಂತು. ಸರ್ಕಾರ 125 ಅಂತ ಸೀಟು 78 ಸ್ಥಾನಕ್ಕೆ ಬಂದು ಇವತ್ತು JDSನ ಒಂದು ಋಣದಲ್ಲಿ ಬಿದ್ದಿರುವಂತಹ ಪರಿಸ್ಥಿತಿ ಅವರು ಬಂದಿದೆ. ಹಾಗಾಗಿ ಸೊಕ್ಕಿನ ಮಾತು ಬಿಡಿ ಅಂತ ಕಾಂಗ್ರೆಸ್ ಹೇಳಕ್ ಇಷ್ಟಪಡ್ತೇನೆ. ಅಭ್ಯರ್ಥಿ ಅಶ್ವಥ್ ನಾರಾಯಣ್ ಮಾತನಾಡಿ, ರಾಮನಗರ ಸೇರಿದಂತೆ ಮಾಗಡಿ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಬಹಳಷ್ಟು ಹಿಂದುಳಿದಿದೆ. ಈ ಕ್ಷೇತ್ರದಿಂದ ಗೆದ್ದಂತಹ ಸಂಸದರು ಏನು ಮಾಡಿಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಮತ್ತೆ 9 ತಿಂಗಳ ಸಮ್ಮಿಶ್ರ ಸರ್ಕಾರಗಳನ್ನಿಟ್ಟುಕೊಂಡು ತಾಲೂಕಿಗೆ ಶ್ರೀರಂಗ ನೀರಾವರಿಯಂತಹ ಯೋಜನೆಯನ್ನ ತರುವಂತೆಂಬ ಸುಳ್ಳಿನ ಭರವಸೆಗಳನ್ನೇ ಕೊಟ್ಟು ಜನರನ್ನ ಮೂರ್ಖರನ್ನಾಗಿಸುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಗೆದ್ದ ಶಾಸಕರು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಕ್ಕೆ ಮುಂದಾಗಿಲ್ಲ ಎಂದರು. ಸಿಲುಕು ನಿಲ್ತೀನಿ, ಎಷ್ಟು ಅನ್ಯಾಯ ಆಗ್ತಾ ಇದೆ, ಎಷ್ಟು ಸಮಸ್ಯೆ ಇದೆ, ಯಾರು ಯೋಚನೆ ಮಾಡ್ತಾರ? ಈ ಕ್ಷೇತ್ರದಿಂದ ಗೆದ್ದಂತ ಸಂಸದರು ಶಾಸಕರು ಸಾಕಷ್ಟು ಕೆಲಸಗಳನ್ನು ಮಾಡುವಂತ ಅವಕಾಶ ಇದೆ. ದಿನನಿತ್ಯ ನಾನು ನೋಡ್ತಾ ಇದ್ದೀನಿ, ಚುನಾವಣೆ ಸಂದರ್ಭ ಬಂತು ಅಂತ ಹೇಳಿದ್ರೆ ಪತ್ರಿಕೆಗಳಲ್ಲಿ ನಾನೊಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿರ್ತಕ್ಕಂಥ ನೋಡಿದ್ದೀನಿ. ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶ್ರೀರಂಗ ಕುಡಿಯುವ ನೀರಿನ ಯೋಜನೆ, ಕುಡಿಗಲ್ಲ ಮತ್ತು ಮಾಗಡಿಗೆ ಶ್ರೀರಂಗ ಕುಡಿಯುವ ನೀರಿನ ಯೋಜನೆ ಅಂತ ಹೇಳ್ತಾರೆ. ಆ ಹೇಳಿಕೆಗಳು ಪತ್ರಿಕೆಯಲ್ಲಿ ಮಾತ್ರ ಇದೆ ಹೊರತು ಎಲ್ಲೂ ಸಹ ಶ್ರೀರಂಗ ಯೋಜನೆ ಜಾರಿಗೆ 6 ವರ್ಷಗಳ ಕಾಲ, 5 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು, ಇಲ್ಲಿ ಸಿದ್ದ ಇವಾಗ 1 ಸುಮಾರು 8 ತಿಂಗಳು ಸಮ್ಮಿಶ್ರ ಸರ್ಕಾರ ಇದೆ. ಎಲ್ಲಿದೆ ಸಮಯ ನೀರಾವರಿ ವಿಚಾರದ ಬಗ್ಗೆ? ಮಾಗಡಿ ತಾಲೂಕಲ್ಲಿ ಭಾರತಕ್ಕಿಷ್ಟ ಅವರು ಬಿಜೆಪಿ ತಗ್ಗಿದ್ರು, ಆಮೇಲೆ JDS ತಗ್ಗಿದ್ರು, ಅವರು ಕಾಂಗ್ರೆಸ್ ಬರುತ್ತಿರ ಮತ್ತೆ JDS ತಗ್ಗಿದ್ರು. ನಾವು ಅವರು ಬಿಜೆಪಿಯಿಂದ ಕಳೆದೊಂದು ಭಾರತಕ್ಕಿಷ್ಟ ಅವರು ಚುನಾವಣೆ ಮಾಡ್ತಿರ್ಲಿಲ್ಲ, MP ಕ್ಷೇತ್ರದಲ್ಲಿ ಇಲ್ಲ. ಅದಕ್ಕೆ ಅಭಿವೃದ್ಧಿ ಇರತಕ್ಕಂಥದ್ದು ಅಷ್ಟೇ ಗೌರವವಾಗಿದೆ. ಈ ಜಿಲ್ಲೆಗಳಲ್ಲಿ ಒಂದವರಿಗೆ CP ಯೋಗೇಶ್ವರ ಬಿಜೆಪಿಯಿಂದ MLA ಅಂದರೆ ಮಾಗಡಿ ಎಷ್ಟು ಇಂಪ್ರೂವ್ ಆಯಿತು, ಇಲ್ಲಿ ಯಾಕೆ ಅಲ್ಲ? ಚನ್ನಪಟ್ಟಣ ಎಷ್ಟು ಇಂಪ್ರೂವ್ ಆಗಿದೆ, ಇಲ್ಲಿ ಯಾಕೆ ಇಂಪ್ರೂವ್ ಆಗಿಲ್ಲ? ಕೇವಲ ಯಾವುದೋ ಚುನಾವಣೆಗಳಲ್ಲಿ ರಾಜಕಾರಣ ಮಾಡಲಿಕ್ಕೋಸ್ಕರ ಚುನಾವಣೆ ಪ್ರತಿನಿಧಿ ಆಗುವಂಥದ್ದಲ್ಲ. ಅಭಿವೃದ್ಧಿ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ನೀರಾವರಿ ಬಗ್ಗೆ,
ಸಭೆಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಕೆಪಿ ನಂಜುಂಡಿ, ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ರಾಮನಗರ ಜಿಲ್ಲಾಧ್ಯಕ್ಷ ರುದ್ರೇಶ್ ಇತರರು ಇದ್ದರು. ತುಮಕೂರಿನ ಶ್ರೀದೇವಿ ಕಾಲೇಜಿನಲ್ಲಿ ಅದ್ದೂರಿಯಾಗಿ ವಾರ್ಷಿಕೋತ್ಸವ ನಡೆಯಿತು. ತುಮಕೂರಿನ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದ ಕ್ಯಾಂಪಸ್ನ ಓಪನ್ ಏರ್ ಥಿಯೇಟರ್ ವೇದಿಕೆಯಲ್ಲಿ ಕಾಲೇಜಿನ ವಾರ್ಷಿಕೋತ್ಸವ ಶ್ರೀ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಸೇವ್ ಗರ್ಲ್ ಚೈಲ್ಡ್ ಧ್ಯೇಯ ವಾಕ್ಯದೊಂದಿಗೆ ನಡೆದ ಕಾರ್ಯಕ್ರಮವನ್ನು ಅಂತಾರಾಷ್ಟೀಯ ಅಥ್ಲೆಟಿಕ್ ಹಾಗೂ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ನ ಉಪಾಧ್ಯಕ್ಷೆ ಬಿಎಲ್ ಭಾರತಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಛಲ ಹೊಂದಬೇಕು. ಶ್ರಮ ಶ್ರದ್ದೆ ಇಲ್ಲದಿದ್ದರೆ ಏನೂ ಸಾಧನೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಇಂದು ಎಲ್ಲ ಸೌಲಭ್ಯ ಸಿಗುತ್ತಿದೆ. ಸರ್ಕಾರಗಳು ಕೂಡ ಶಿಕ್ಷಣ ಕ್ರೀಡೆಗೆ ಹೆಚ್ಚಿನ ಒತ್ತು ನೀಡುತ್ತಿವೆ. ಇದನ್ನ ಬಳಸಿಕೊಂಡು ಒಂದು ಗುರಿ ಇಟ್ಟುಕೊಂಡು ಮುಂದೆ ಸಾಗಿದಾಗ ಯಶಸ್ಸು ಸಿಗಲಿದೆ ಎಂದು ತಿಳಿಸಿದರು. ಅಂತಾರಾಷ್ಟೀಯ ಅಥ್ಲೆಟಿಕ್ನಲ್ಲಿ ಸಾಧನೆ ಮಾಡುವುದು ಸುಲಭದ ಮಾತಲ್ಲ. ನಾನು ಕಷ್ಟಪಟ್ಟೆ, ಅನೇಕ ಸವಾಲು ಎದುರಿಸಿದ, ಛಲಪಡದೆ ಮುನ್ನುಗ್ಗಿದ, ಇದರ ಪರಿಣಾಮ ನನಗೆ ಯಶಸ್ಸು ಸಿಕ್ಕಿತು ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡರು. ನಿಮಗೆ ಇಷ್ಟೊಂದು ಫೆಸಿಲಿಟಿ ಇದೆ, ಎಷ್ಟು ಜನ ಇನ್ನೇ ರಿಪ್ರೆಸೆಂಟ್ ಮಾಡ್ತೀರಾ, ಎಷ್ಟು ಜನ ನೀವು ಅಷ್ಟು ಟೀಮ್ ಗೇಮ್ಸ್ ಅಲ್ಲಿ ವಿನ್ ಮಾಡ್ತೀರಾ, ಎಷ್ಟು ಮೆಡಲ್ಸ್ ತರ್ತೀರಾ, ಎಷ್ಟು ಟ್ರೋಫೀಸ್ ತರ್ತೀರಾ ಶ್ರೀದೇವಿಗೆ, ಐ ವುಡ್ ರಿಯಲಿ ವಾಂಟ್ ಟು ಲುಕ್ ಫಾರ್ವರ್ಡ್ ಇನ್ ಕಮಿಂಗ್ ಡೇಸ್. ಐ ಜಸ್ಟ್ ಹರ್ಡ್ ಫ್ರಮ್ ದ ಚೇರ್ಮನ್ ಸರ್, ನಿಮ್ದು ಫುಟ್ಬಾಲ್ ಟೀಮ್ ತುಂಬಾ ಚೆನ್ನಾಗಿದೆ ಅಂತ, ಅಂಡ್ ವಿ ಆರ್ ಹಿಯರ್ ಇನ್ ದ ವಾಲಿಬಾಲ್ ಕೋರ್ಟ್ ಟುಡೇ. ಐ ಸ್ಟಾರ್ಟೆಡ್ ಮೈ ಸ್ಪೋರ್ಟ್ಸ್ ಕರಿಯರ್ ಅಂತ ಹೇಳಲ್ಲ, ನಮ್ಮ ತಂದೆ ನನ್ನ ಚಿಕ್ಕ ವಯಸ್ಸಿಂದ ಲಾಲ್ ಬಾಗ್ ಗೊತ್ತಿರ್ಬೋದು ನಿಮಗೆ, ಕರ್ಕೊಂಡು ಹೋಗೋರು ಏನಕ್ಕೆ ಅಂತ ಗೊತ್ತಿಲ್ಲ, ದಿನ ಬೆಳಗ್ಗೆ ಎದುರಿಸ್ಬಿಟ್ಟು ಓಡಿಸೋ ನನ್ನ, ಏ ನೀವು ಓಡು ನೀವು ಅಂತ. ನೀವೆಲ್ಲ ಮೂವಿ ನೋಡಿರ್ತೀರಾ ದಂಗಲ್, ಏನೋ ಧೋನಿ, ಸೊ ಅದೇ ರೀತಿ ಎಲ್ಲ ಒಂದು ಸ್ಪೋರ್ಟ್ಸ್ ಪರ್ಸನ್ ಲೈಫ್ ಅಲ್ಲೂ ಒಂದು ಬಯೋಗ್ರಫಿ ಮಾಡ್ಬೋದು. ನನ್ನ ಲೈಫ್ ಸ್ಟೋರಿ ಕೇಳಿದ್ರು ಡೈಲಿ ಬೆಳಗ್ಗೆ ಒಂಥರ ಟಾರ್ಚರ್ ಆಗೋಗಿತ್ತು ನನಗೆ. ಯಾಕೆ ನಮ್ಮ ತಂದೆ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕ ಎಂಎಸ್ ಪಾಟೀಲ್, ಪ್ರಾಂಶುಪಾಲರಾದ ಮಾಧುರಿ, ಕೊರಿಯೋಗ್ರಾಫರ್ ದರ್ಶಿನಿ, ರಾಮಕೃಷ್ಣಪ್ಪ ಇತರರು ಇದ್ದರು. ಪಾವಗಡ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಪರದಾಟ ಶುರುವಾಗಿದ್ದು ಆಡಳಿತದ ವಿರುದ್ದ ಜನ ಆಕ್ರೋಶ ಹೊರಹಾಕಿದ್ದಾರೆ. ಪಾವಗಡ ತಾಲೂಕಿನ ಪೈಮನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಅಭಾವ ಜಾಸ್ತಿಯಾಗಿದ್ದು ಗ್ರಾಮದ ಜನತೆ ಪ್ರಾತಿನಿಧ್ಯ ನೀರಿಗಾಗಿ ಪರದಾಡುತ್ತಿದ್ದಾರೆ. ಗುಜನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಪೈಮನಹಳ್ಳಿ ಗ್ರಾಮಕ್ಕೆ ಇದುವರೆಗೂ ನೀರು ಸರಬರಾಜು ಆಗುತ್ತಿದ್ದ ಕೊಳವೆ ಬಾವಿಗಳು ನೀರಿಲ್ಲದೆ ಬತ್ತಿ ಹೋಗಿವೆ. ಮೂರು ಕೊಳವೆ ಬಾವಿಗಳ ಮೂಲಕ ಓವರ್ಹೆಡ್ ಟ್ಯಾಂಕಿಗೆ ಸಂಗ್ರಹಣೆ ಮಾಡಿ ಗ್ರಾಮಕ್ಕೆ ನೀರು ಒದಗಿಸಲಾಗುತ್ತಿತ್ತು. ಆದರೆ ಕೆಲ ತಿಂಗಳಿನಿಂದ ಏಕಾಏಕಿ ನೀರು ಬತ್ತಿ ಹೋಗಿರುವುದರಿಂದ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಕಳೆದ ಒಂದೂವರೆ ತಿಂಗಳಿನಿಂದ ನೀರಿನ ಸಮಸ್ಯೆ ತಲೆದೋರಿದ್ದು ಯಾರೊಬ್ಬರೂ ಈ ಬಗ್ಗೆ ಗಮನ ಹರಿಸಿಲ್ಲ. ಗ್ರಾಮ ಪಂಚಾಯಿತಿ ಸದಸ್ಯರು ಒಂದೆರಡು ಟ್ಯಾಂಕ್ಗಳ ಮೂಲಕ ನೀರು ಬಿಡುತ್ತಿದ್ದಾರೆ. ಆದರೆ ಆ ನೀರು ಅಗತ್ಯಕ್ಕೆ ತಕ್ಕಂತೆ ಪೂರೈಕೆಯಾಗುತ್ತಿಲ್ಲ. ಗ್ರಾಮದಲ್ಲಿ ನೆಲ್ಲಿ ಕೊಳಾಯಿಗಳು ಕೈಗೊಟ್ಟಾಗ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಕೊರೆಸಿದ ಕೊಳವೆ ಬಾವಿಗಳ ನೀರನ್ನು ಗ್ರಾಮದ ಜನತೆ ತರುತ್ತಿದ್ರು. ಆದರೆ ದುರಾದೃಷ್ಟವಶಾತ್ ಅಂತರ್ಜಲ ಪ್ರಪಾತಕ್ಕೆ ತಲುಪಿರುವುದರಿಂದ ಗ್ರಾಮದ ಸುತ್ತಮುತ್ತಲ ಕೊಳವೆ ಬಾವಿಗಳು ಬತ್ತಿ ಹೋಗಿ ಇನ್ನಷ್ಟು ಸಮಸ್ಯೆ ತಂದೊಡ್ಡಿದೆ. ರೈತರ ಬೆಳೆ ತೋಟಗಳು ನೀರಿಲ್ಲದೆ ಒಣಗಿ ಹೋಗುತ್ತಿವೆ. ಇಷ್ಟೆಲ್ಲ ಸಮಸ್ಯೆ ಎದುರಿಸುತ್ತಿದ್ದರೂ ಯಾವೊಬ್ಬ ಜನಪ್ರತಿನಿಧಿಯೂ ಇತ್ತ ತಲೆ ಹಾಕಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇಲ್ಲದ ಸಬೂಬು ಹೇಳಿ ಬೇಜವಾಬ್ದಾರಿಯಿಂದ ನುಡಿಸಿಕೊಳ್ಳುತ್ತಿದ್ದಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಡಿಸ್ಟಿಕ್ ಪಾವಡ ತಾಲೂಕು ಗುಜನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಟಿಎನ್ ಬೆಟ್ಟ ಗ್ರಾಮದಲ್ಲಿ ಸುಮಾರು ಒಂದೂವರೆ ತಿಂಗಳಿದ್ದರೂ ನೀರಿನ ಅಭಾವ ಹೆಚ್ಚಾಗಿದೆ. ಯಾವುದೇ ರಾಜಕಾರಣಗಳಾಗ್ಬೋದು, ಗ್ರಾಮ ಪಂಚಾಯಿತಿ ಇವರು ಮಾತ್ರ ಸ್ವಲ್ಪ ಕಿವಿಗೆ ಹಾಕೊಂಡು ಒಂದಿನಕ್ಕೊಂದು ಇಲ್ಲ ಎರಡು ದಿನಕ್ಕೊಂದು ಟ್ಯಾಂಕರ್ ಮಾತ್ರ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದೇ ಟಿ ಪಿ ಮೆಂಬರ್ ಆಗಲಿ, ಜೆಡ್ ಪಿ ಮೆಂಬರ್ ಆಗಲಿ, ಎಮ್ ಎಲ್ ಎಗಳಾಗಲಿ, ಯಾರೂ ಸಹ ನಮ್ಮ ಈ ಸುತ್ತಮುತ್ತ ನಮ್ಮೂರೇ ಒಂಥರ ಅಲ್ಲ, ಬೇರೆ ಊರಿನ ಎಲ್ಲ ಊರಿನಲ್ಲೂ ನೀರಿನ ಅಭಾವ ಆಗಿದೆ. ಅದಕ್ಕೋಸ್ಕರ ಹೆಚ್ಚಿನ ರಾಜಕಾರಣಿಗಳು ಕಿವಿಯಾಗಿ ಹಾಕ್ಕೊಂಡು ನಮ್ಮ ಮನೆ ಎಮ್ ಎಲ್ಎಗಳಾಗಿ ಇರ್ಬೋದು, ವೆಂಕಟಣ್ಣಪ್ಪರು ಅವರೆಲ್ಲ ಅವರು ನೀರಿನ ಬಗ್ಗೆ ಅರ್ತ್ಕೊಂಡು ಹಬ್ಬಗಳು ಬಂದಿದೆ, ನೀರಿನ ಅವಶ್ಯಕತೆ ತುಂಬಾ ಇದೆ ಗ್ರಾಮದಲ್ಲಿ, ಟ್ಯಾಂಕರ್ ಅಲ್ಲಿ ಬಂದರೂ ತುಂಬಾ. ಕೂಡಲೇ ಸಂಬಂಧಪಟ್ಟವರು ನೀರಿನ ಸಮಸ್ಯೆ ನಿವಾರಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಾಗಡಿಯ ಭಾರತ ಪೆಟ್ರೋಲಿಯಂ ಸಂಸ್ಥೆಯ ಎಸ್ಎಲ್ಬಿ ಬ್ಯಾಂಕ್ನಲ್ಲಿ ಡಿಜಿಟಲ್ ವ್ಯವಸ್ಥೆ ಇಲ್ಲದಿರುವುದಕ್ಕೆ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಗಡಿ ಪಟ್ಟಣದ ಮಧ್ಯಭಾಗದಲ್ಲಿರುವ ಭಾರತ ಪೆಟ್ರೋಲಿಯಂ ಸಂಸ್ಥೆಯ ಎಸ್ಎಲ್ವಿ ಪೆಟ್ರೋಲಿಯಂ ಮಾಲೀಕತ್ವದ ಬಂಕ್ನಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಪೆಟ್ರೋಲ್ ಹಾಗೂ ಡೀಸೆಲ್ ತುಂಬಿಸಿಕೊಳ್ತಾರೆ. ಆದರೆ ಬಂಕ್ ಆಡಳಿತ ಮಂಡಳಿ ಯಾವುದೇ ಡಿಜಿಟಲ್ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ.
ಮಾಗಡಿಪಟ್ಟಣ ಒಂದು ತಾಲೂಕು ಕೇಂದ್ರವಾಗಿದ್ದು ವಿಧಾನಸಭಾ ಕ್ಷೇತ್ರ ರಾಜಕೀಯ ಮುಖಂಡರು ರಾಜಕೀಯಕ್ಕೆ ಸಿಕ್ಕಿ ನಲುಗಿ ಹೋಗಿದ ಪಟ್ಟಣದಲ್ಲಿ ಎರಡು ಪೆಟ್ರೋಲ್ ಬಂಕ್ಗಳಿದ್ದು ಒಂದು ಮಾಜಿ ಸಚಿವ ಎಚ್ಎಂ ರೇವಣ್ಣ ಹಾಗೂ ಮತ್ತೊಂದು ಮಾಜಿ ಶಾಸಕ ಎಚ್ಸಿ ಬಾಲಕೃಷ್ಣ ಒಡೆತನದ ಬಂಕ್ಗಳಾಗಿವೆ. ಅದರಲ್ಲೂ ಪೆಟ್ರೋಲ್ ತುಂಬಿಸಲು ಬಹಳ ಹೊತ್ತು ಕಾಯಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಈ ಭಾಗದಲ್ಲಿ ಪೆಟ್ರೋಲ್ ತುಂಬಿಸಲು ಬಹಳಷ್ಟು ಜನ ಗ್ರಾಮೀಣ ಭಾಗದಿಂದ ಬರುತ್ತಿದ್ದು ಈ ಬಂಕ್ಗಳಲ್ಲಿ ಅಳತೆ ಸೇರದಂತೆ ಬಹಳಷ್ಟು ಮೋಸ ನಡೆಯುತ್ತಿದ್ದರೂ ಯಾರೊಬ್ಬರು ಜನಪ್ರತಿನಿಧಿಗಳ ವಿರುದ್ದ ಅಸಹಾಯಕರಾಗಿರುವ ಪರಿಸ್ಥಿತಿ ಮಾಗಡಿಯಲ್ಲಿ ಬಂದೊದಗಿದೆ. ಇದಕ್ಕೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಸದುಪಯೋಗ ಮಾಡಿಕೊಡಲು ಮುಂದಾಗಬೇಕಿದೆ ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಏನೇ ಆಗಲಿ, ಜನಪ್ರತಿನಿಧಿಗಳ ಒಡೆತನದ ಪೆಟ್ರೋಲ್ ಬಂಕ್ಗಳಲ್ಲಿ ಈ ರೀತಿಯ ಸಮಸ್ಯೆ ಎದುರಾಗುತ್ತಿದ್ದರೂ ಬಂಕ್ನ ಸಿಬ್ಬಂದಿ ಸಾರ್ವಜನಿಕರಿಗೆ ಹರಿಕೆಯ ಉತ್ತರ ನೀಡುತ್ತಿದ್ದಾರೆ. ಸಂಬಂಧಪಟ್ಟವರು ಕಣ್ಮುಚ್ಚಿ ಕುಳಿತಿರುವುದು ಸರಿಯೇ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಕೋಲಾರದ ಶ್ರೀನಿವಾಸಪುರದಲ್ಲಿ ಕೆಲವರು ಅಕ್ರಮವಾಗಿ ಜಮೀನು ದಾಖಲೆ ಸೃಷ್ಟಿ ಮಾಡಲಾಗಿದೆ ಎಂದು ರೈತ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಸ್ತಿನಹಳ್ಳಿ ಗ್ರಾಮದ ಅಮಡಪ್ಪ ಎಂಬುವರು ನಾರಾಯಣಸ್ವಾಮಿ ಮತ್ತು ಸೋಣಪ್ಪ ಎಂಬುವರ ಜೊತೆ ಸೇರಿ ಸದರಿ ಗ್ರಾಮದಲ್ಲಿ ತಮಗೆ ಸೇರಿದ ಸರ್ವೆ ನಂಬರ್ 204ರಲ್ಲಿರುವ ಸ್ವತ್ತನ್ನು ಬೇರೊಂದು ಸರ್ವೆ ನಂಬರ್ನಲ್ಲಿ ಸೇರಿಸಿಕೊಂಡು ಸುಳ್ಳು ದಾಖಲಾತಿ ಸೃಷ್ಟಿಸಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಿಸುವ ಮೂಲಕ ಬೇರೊಬ್ಬರಿಗೆ ಗ್ರಾಯ ಮಾಡಿ ತಮ್ಮ ಸ್ವತ್ತನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಗ್ರಾಮದ ನೊಂದ ರೈತ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಈ ಸಂಬಂಧ ಕಳೆದ 6 ವರ್ಷಗಳಿಂದ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದು ಸದರಿ ಒತ್ತುವರಿದಾರರು ಸಮರ್ಪಕ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಒದಗಿಸಿಲ್ಲ. ಏಪ್ರಿಲ್ 1ರಂದು ಈ ಕುರಿತು ವಿಚಾರಣೆಯಿದ್ದು ಪೊಲೀಸ್ ಠಾಣೆಯಲ್ಲಿಯೂ ಸಹ ಪ್ರಕರಣ ದಾಖಲಾಗಿದೆ. ತಪ್ಪಿತಸ್ಥರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ತಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಅವರು ಮನವಿ ಮಾಡಿದ್ದಾರೆ. ನಮಗೆ ತಿಳಿಯದಂತೆಯೇ ನಮ್ಮ ಜಮೀನಿನ ಚಕ್ಬಂದಿಯನ್ನು ಸದರಿ ಅಮಡಪ್ಪ ಎಂಬುವರು ತಮ್ಮ ಸರ್ವೆ ನಂಬರ್ 32ರಲ್ಲಿ ಸೇರಿಸಿಕೊಂಡು ಇದು ಕೂಡ ನಾಮದೇ ಜಮೀನು ಎಂದು ಸುಳ್ಳು ದಾಖಲೆಯನ್ನು ಸೃಷ್ಟಿಸಿದ್ದು ತಮಗೆ ವಕೀಲರಿಂದ ನೋಟಿಸ್ ಕಳಿಸುವ ಮೂಲಕ ಹಾಗೂ ಬೆದರಿಕೆಯೊಡ್ಡುವ ಮೂಲಕ ಜಮೀನು ಬಿಟ್ಟುಕೊಡುವಂತೆ ಒತ್ತಡ ಹೇರುತ್ತಿದ್ದಾರೆ. ಇದರಿಂದ ನಮಗೆ ಪ್ರಾಣಭಯವಿದ್ದು ನಾವು ಭಯದಿಂದ ಜೀವನ ನಡೆಸುತ್ತಿದ್ದೇವೆ. ಆದ್ದರಿಂದ ತಮಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ನಾರಾಯಣಸ್ವಾಮಿ ಮನವಿ ಮಾಡಿದ್ದಾರೆ. ಶ್ರೀನಿವಾಸಪುರ ತಾಲೂಕು ಕಸಬಹುಬ್ಳಿ ಮಸ್ತನಹಳ್ಳಿ ಗ್ರಾಮ ಪಂಚಾಯತಿ ಮಸ್ತನಹಳ್ಳಿ. ಆದರೆ ನಮ್ಮ ಸೈಟು ಸುಮಾರು 7 ವರ್ಷದಿಂದ 204ನೇ ಸೈಟು ನಂಬರ್, ನಮ್ಮ ಖಾತೆ ನಂಬರ್ 204. ಅವರು ಬೇರೆಯವ್ರದ್ದು 32ನೇ ಖಾತೆ ನಂಬರು ಇದಕ್ಕೆ ಚೆಕ್ ಬಂದು ಹಾಕಿ 204ಕ್ಕೆ ಅವರು ಬೋಗಸ್ ಮಾಡಿ 6 ವರ್ಷದಿಂದ ಕೇಸ್ ಹಾಕಿ ಅವರು ಬೋಗಸ್ ಕೇಸ್ ಹಾಕಿ ವಿತ್ ಯಾವ ದಾಖಲೆಯನ್ನು ಕೋರ್ಟ್ಗೆ ಕೊಟ್ಟಿಲ್ಲ. ಆದ್ರೂ ಮೊನ್ನೆ ಸುಳ್ಳು ಸೃಷ್ಟಿ ಮಾಡ್ಕೊಂಡು ದಾಖಲೆ ನಮ್ದಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನೋಡಿ ನೋಡಿ ಸಾಕಾಗಿ ಬೇಜಾರಾಗಿ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.